ಸರ್ ನಮಸ್ಕಾರ ಸರ್, ಈ ತೋಟದ ಮಾಲೀಕರು ಆರ್ ಎಚ್ ಬಿದ್ರಿ ಅವರು? ಆರ್ ಎಚ್ ಬಿದ್ರಿ ಸರ್. ಇದು ಆ್ಯಕ್ಚುಲಿ ಇದು ಟೋಟಲ್ ಎಷ್ಟು ಎಕರೆ ದ್ರಾಕ್ಷಿ ಇದೆ? ಇದು 18 ಎಕರೆ. ಇದು ಯಾವ ಊರು ಸರ್? ಇದು ಬಬ್ಲಾದಿ ಕ್ರಾಸ್ ಸರ್. ಬಬ್ಲಾದಿ ಕ್ರಾಸ್. ತಾಲೂಕು ಡಿಸ್ಟಿಕ್ ಸರ್? ತಾಲೂಕು. ಓಕೆ, ಡಿಸ್ಟಿಕ್ ವಿಜಯಪುರ. ಓಕೆ ಸರ್, ಇದು ನಮ್ಮ ಸ್ಟಾರ್ಮ್ ಡಸ್ಟರ್ ಮಷಿನ್ ನೀವು ಸುಮಾರು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಿ? 5 ವರ್ಷದಿಂದ ಯೂಸ್ ಮಾಡ್ತಿದ್ದೀರಿ ಸರ್. ಇದು ಸ್ಟಾರ್ಮ್ ಡಸ್ಟರ್ ನೀವು ಯಾವ್ಯಾವ ಕಾರಣಗಳಿಗೆ ಯೂಸ್ ಮಾಡ್ತಿದ್ದೀರಿ ಈಗ? ರೇಡ್ ಮೈಟಾ. ಓಕೆ ಓಕೆ. ಓಕೆ, ಮತ್ತೆ ಇದ್ರದ್ದು ಬೇರೆ ಬೇರೆ ಇದ್ರದ್ದು ಅನುಕೂಲ ಏನು ಸರ್? ಈ ಸ್ಟಾರ್ಮ್ ಡಸ್ಟರ್ ಪೌಡರ್ ಸ್ಪ್ರೇ ಮಾಡೋ ಉದ್ದೇಶ ಏನು ಸರ್? ಮತ್ತೆ ದ್ರಾಕ್ಷಿ ಹೆಲ್ದಿ ಇಡ್ತದೆ ಸರ್. ಓಕೆ, ಇದು ಒಂದು ಕಾರಣ. ಓಕೆ, ಸ್ಕಾರ್ಚಿಂಗ್ ಯಾವುದು ಬರಬಾರ್ದು ಸರ್. ಓಕೆ, ಸ್ಕಾರ್ಚಿಂಗ್ ಬರಂಗಿಲ್ಲ ರೀ. ಓಕೆ, ಕ್ಲಸ್ಟರ್ ಬರ್ತದೆ ಸರ್. ಓಕೆ, ಯೂಸ್ ಮಾಡಿ. ಮತ್ತೇನು ಯೂಸ್ ಅದ ಸರ್ ಈ ಡಸ್ಟರ್ ಮಷಿನ್ದು? ಮಳೆಗಾಲದಲ್ಲಿ ಸರ್ ಸ್ಪ್ರೇ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಮಳೆಗಾಲದೊಳಗಡೆ ಕಂಟಿನ್ಯೂಸ್ ಮಳೆ ಬರ್ತಿರ್ತದೆ, ಅಂಥ ಟೈಮಲ್ಲಿ ಕೆಮಿಕಲ್ ಸ್ಪ್ರೇ ಮಾಡ್ಲಿಕ್ಕೆ ಆಗಂಗಿಲ್ಲ, ಅಂಥ ಟೈಮಲ್ಲಿ ನಾವು ಈ ಪೌಡರ್ ಸ್ಪ್ರೇ ಮಾಡಿ ಡಿಸೀಸಸ್ ಕಂಟ್ರೋಲ್ ಮಾಡ್ಬೋದು ಅಂತೇಳಿ. ಈ ಡಸ್ಟರ್ ಮಷಿನ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಇದರಿಂದ ಒಳ್ಳೆ ರೀತಿ ರಿಸಲ್ಟ್ ಬಂದದ ಸರ್? ಹಾಗಿದ್ರೆ 5 ವರ್ಷ ಓಕೆ ಸರ್, ಯೂಸ್ ಮಾಡಿ ಮತ್ತೆ ರಿಸಲ್ಟ್ ಐತೆ, ಒಳ್ಳೆ ರಿಸಲ್ಟ್ ಬಂದದ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ.